ಕೂಕನೂರು ತಾಲೂಕಿನ ಮಂಗಳೂರು ಗ್ರಾಮದ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಬೆಳ್ಳಿಚುಕ್ಕಿ ರಾಷ್ಟ್ರ ಮಾತೆ ಲಿಂಗಾಯತರ ಹೆಣ್ಣುಮಗಳು ವೀರರಾಣಿ ಕಿತ್ತೂರು ಚೆನ್ನಮ್ಮ ವಿಜಯೋತ್ಸವ ಕಾರ್ಯಕ್ರಮ ಗ್ರಾಮದ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಇದೇ ಸಂದರ್ಭದಲ್ಲಿ ಚೆನ್ನಮ್ಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸಮಾಜದ ಬಾಂಧವರು ಊರಿನ ಗುರು ಹಿರಿಯರು ಯುವಕರು ಮಿತ್ರರು ಕೂಡ ಮಾತೆಯ ಭಾವಚಿತ್ರಕ್ಕೆ ನಮಿಸಿ ಪೂಜೆಯನ್ನು ಸಲ್ಲಿಸಿದ್ದು ವಿಶೇಷವಾಗಿದೆ ಗ್ರಾಮದ 6ನೇ ವಾರ್ಡಿನಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ನೂತನ ಸಮುದಾಯ ಭವನಕ್ಕೆ ಗ್ರಾಮದ ಸಮಾಜದ ಹಿರಿಯರಾದ ಶೇಖರಗೌಡರ ನಿಂಗನಗೌಡರ ಮಾಲಿಪಾಟೀಲ್ ಭೂಮಿ ಪೂಜೆ ಮಾಡಿ ಚಾಲನೆಯನ್ನು ನೀಡಿದ್ದು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಸಮಾಜದ ಕಿರಿಯ ಮುಖಂಡ ಕೊಟ್ರಪ್ಪ ತೋಟ ಮಾತನಾಡಿದ್ದು ನಮ್ಮ ಸಮಾಜದ ಬೆಳ್ಳಿಚುಕ್ಕಿ ರಾಷ್ಟ್ರ ಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಆಂಗ್ಲರ ವಿರುದ್ಧ ಹೋರಾಟ ಮಾಡಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿ ವೀರ ವನಿತೆ ಎಂಬ ಬಿರುದನ್ನು ಪಡೆದು ಈ ದೇಶದ ಶಾಂತಿಗಾಗಿ ನೆಮ್ಮದಿಗಾಗಿ ಹೋರಾಟ ಮಾಡಿದ ಮಹಿಳೆ ಎಂದು ಕೊಂಡಾಡಿದ್ದಾರೆ ಇನ್ನು ನಿಂಗನಗೌಡರ ಮಾಲಿಪಾಟೀಲ್ ಗದಗ ಜಿಲ್ಲಾ ಕರವೇ ಯುವ ಘಟಕದ ಅಧ್ಯಕ್ಷರು ಜಯಂತಿಯ ಕುರಿತು ಮಾತನಾಡಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಕ್ರಪ್ಪ ಮಂಗಳಪ್ಪ ಚಿನ್ನೂರು ಉಪಾಧ್ಯಕ್ಷೆ ಅನ್ನಪೂರ್ಣ ಸುರೇಶ ಮ್ಯಾಗಳೇಶಿ ಮತ್ತು ಗ್ರಾಮ ಪಂಚಾಯಿತಿಯ ಕ್ರಿಯಾಶೀಲ ಸದಸ್ಯರಾದ ಶರಣಪ್ಪ ಎಮ್ಮಿ ಸದಸ್ಯರಾದ ರಾಘವೇಂದ್ರಹಳ್ಳಿ ಮಂಜುಳಾ ಮಂಗಳೇಶ ಯತ್ನಟ್ಟಿ ಮಂಜುನಾಥ್ ಆರೇರ್ ಮತ್ತು ಮಡಿವಾಳರ್ ಯುವ ಮುಖಂಡ ಸುರೇಶ ಮ್ಯಾಗಳೇಶಿ ಮತ್ತು ಶಂಕರಪ್ಪ ನಿಂಗಾಪುರ್ ಮಂಗಳೇಶ ಯತ್ನಟ್ಟಿ ಬಸವರಾಜ್ ಪೂಜಾರ್ ಶೇಖರಗೌಡರ ಪೊಲೀಸ್ ಪಾಟೀಲ್ ಮತ್ತು ರುದ್ರಗೌಡ ಪಾಟೀಲ್ ಸೇರಿದಂತೆ ಮೃತ್ಯುಂಜಯ ಪಾಟೀಲ್ ವಿಶ್ವನಾಥ್ ಉಳ್ಳಾಗಡ್ಡಿ ಶಂಕರಪ್ಪ ತೊದ್ಲರ್ ಮಂಗಳೇಶ ತೊದ್ಲರ್ ನೀಲನಗೌಡರ ಪೊಲೀಸ್ ಪಾಟೀಲ್ ನಿಂಗನಗೌಡರ ಪೊಲೀಸ್ ಪಾಟೀಲ್ ಮತ್ತು ಬಸವರಾಜ ಗೇದಗೇರಿ ವೀರಭದ್ರಪ್ಪ ಎಮ್ಮಿ ರವಿ ಮರಿಬಸಪ್ಪನವರ್ ಬಸವರಾಜ ಲದ್ದಿ ನಿಂಗನಗೌಡರ್ ಕೀರ್ತಗೌಡ್ರ ರವೀಂದ್ರ ತೋಟದ್ ಸಮಾಜದ ಮಹಿಳಾ ಮುಖಂಡರು ಮಂಗಳೂರು ಗ್ರಾಮದ ಎಲ್ಲ ಸಮಾಜದ ಗುರು ಹಿರಿಯರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಕ ಸಂಘದ ಪದಾಧಿಕಾರಿಗಳು ಮೊದಲಾದವರು ಗಣ್ಯಾತಿ ಗಣ್ಯರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದು ಇಲ್ಲಿ ಉಪಸ್ಥಿತರಿದ್ದನ್ನು ನಾವು ನೋಡಬಹುದಾಗಿದೆ ಕುಶಲ ಕರ್ಮಗಳಿದ್ದಾರೆ ಒಟ್ಟಾರೆ ಯಾವುದೇ ಧರ್ಮದವರ ಕಾರ್ಯಕ್ರಮ ಅಥವಾ ಗುರುಗಳ ಕಾರ್ಯಕ್ರಮ ಜರುಗಿದ್ರೆ ಇಲ್ಲಿ ಹಾಸುವಕ್ಕಾಗಿ ಎಲ್ಲರ ಸಹಗಮನ ಅಥವಾ ಸಹಯೋಗವನ್ನು ನಾವು ನೋಡ್ತಿರ್ತೇವೆ ಅದಕ್ಕೋಸ್ಕರ ನಮ್ಮ ಬಂಧು ಬಾಂಧವ ಒಬ್ಬ ಹಾಲುಮತ ಸಮಾಜದ ಮಿತ್ರ ಈಗ ತಾನೇ ಒಂದು ಸಂದೇಶನ ಕೊಟ್ಟಿದ್ದಾನೆ ಖಂಡಿತವಾಗಿ ಕೇವಲ ಈ ಪ್ರಾಂಗಣದಲ್ಲಿ ಮಾತ್ರ ಕಾರ್ಯಕ್ರಮ ಆಗದೆ ಮುಂದಿನ ವರ್ಷದಿಂದ ಕೇವಲ ಲಿಂಗಾಯತ ಪಂಚಮಸಾಲಿಗರ ನಾಯಿಗೆ ನಾನು ಕರೆ ಕೊಡ್ತಾ ಇಲ್ಲ ಎಲ್ಲ ಧರ್ಮದವರ ಯಾವ ಪುಣ್ಯಪುರುಷರ ನೇತಾರರ ಕಾರ್ಯಕ್ರಮ ಮಾಡುವಾಗ ಸಹಯೋಗ ನಾವು ಹ್ಯಾಂಗೆ ಕೊಡ್ತೇವೆ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರ ಸಹಯೋಗ ಇದ್ದೇ ಇರ್ತದೆ ಅದಕ್ಕೋಸ್ಕರ ದಯವಿಟ್ಟು ಇತಿಹಾಸದ ದಾಖಲೆಯ ಸೃಷ್ಟಿ ಮಾಡುವ ಹಾಗೆ ನಾವು ಮಂಗಳೂರು ಅಂತಂದರೆ ಈ ಕುಗನೂರು ತಾಲೂಕಿನ ದೊಡ್ಡ ಗ್ರಾಮ ಎರಡನೇ ತಾಲೂಕು ಕೇಂದ್ರ ಬಿಟ್ಟರೆ ನೆಕ್ಸ್ಟ್ ನಾವೇ ಅದಕ್ಕೆ ಎಲ್ಲ ಜನಾಂಗದ ಸಮ್ಮಿಲಿತದ ಈ ಗ್ರಾಮದಲ್ಲಿ ಅದ್ದೂರಿಯ ಕಾರ್ಯಕ್ರಮ ಪ್ರತಿ ವರ್ಷ ಒಂದು ಸಾರಿ ಮಾಡ್ತಕ್ಕಂಥದಕ್ಕೇನಪ್ಪ ನಾವು ಅಣಿಯಾಗ್ತೇವೆ ಅಂತಕ್ಕಂಥ ಮಾತನ್ನು ಆ ಮಿತ್ರನಿಗೆ ನಾನು ಹೇಳ್ತಾ ಎಲ್ಲರಿಗೂ ಇವತ್ತಿನ ಈ ಶುಭ ಪ್ರಸಂಗ ಬಹುತೇಕವಾಗಿ ತಾಯಿ ಅಂತ ಭುವನೇಶ್ವರಿ ಆಕೆ ನೋಡ್ರಿ ಆ ಶೇಖರಗೌಡರು ಹೇಳಿದ ಹಾಗೆ ಆಕೆ ಅಂಬಾಭವಾನಿ ಆಕೆ ತುಂಬ ಹೃದಯದ ದೇವಿ ಆಕೆ ನವಕೃಪಿ ವರ್ಷ ಆಗಿದೆ ಮಳೆ ಬಂದಿಲ್ಲ ರೈತಾಪಿ ವರ್ಗದ ಜನ ನಮ್ಮೂರಿನ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಇರಲಿ ಕೇವಲ ಮಂಗಳೂರಿಗೆ ಬಂದಿಲ್ಲ ಇದು ಎಲ್ಲ ಈ ಭಾಗದ ಬಹುತೇಕವಾಗಿ ಎಲ್ಲ ಜನರು ಮಳೆ 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 ಅನ್ನೋ ಹಾಗೆ ಆಗಿದೆ ಇವತ್ತು ಸ್ವಾತಿ ಮಳೆ ಕೊಡ್ತಾ ಇದೆ ಈ ವರ್ಷದ ಮಳೆಗಾಲದ ಕೊನೆಯ ಮಳೆಗಾಲ ಲೆಕ್ಕದ ಪ್ರಕಾರ ಆ ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ ನಾನು ಇಲ್ಲಿಂದಲೇ ಪ್ರಾರ್ಥನೆ ಮಾಡ್ತೇನೆ ಭುವನೇಶ್ವರಿಯನ್ನು ಕೋರ್ತೇನೆ ರೈತಾಪಿ ವರ್ಗ ಸಂಕಷ್ಟದಲ್ಲಿದ್ದಾರೆ ಈ 14 ದಿವಸದ ಅವಧಿಯೊಳಗಾಗಲಿ ಅತ್ಯುತ್ತಮ ಮಳೆಯಾಗಿ ಏನಪ್ಪಾ ಅಂತಂದರೆ ರೈತರ ಸಂಕಷ್ಟಗಳು ದೂರ ಆಗಲಿ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು